ನಮಸ್ಕಾರ, ನ್ಯೂಸ್ ಟೈಮ್ಗೆ ಸ್ವಾಗತ. ನಾನ್ ಮುಂಚು. ಮಳೆ ಬಂದ್ರೆ ರೈತ ಖುಷಿ ಆಗ್ತಾನೆ, ಮಳೆ ಬಂದ್ರೆ ನಿಸರ್ಗ ಹಚ್ಚ ಹಸಿರಾಗಿರುತ್ತೆ, ಮಳೆ ಬಂದ್ರೆ ಜನವೆಲ್ಲ ಖುಷಿ ಆಗ್ತಾರೆ, ಮಳೆ ಬಂದ್ರೆ ಪ್ರತಿಯೊಬ್ಬರಿಗೂ ಕೆಲಸ ಕಾರ್ಯಗಳು ಸಿಕ್ಕೇ ಸಿಗ್ತವೆ. ಆದ್ರೆ ಧಾರವಾಡದ ಸೂಪರ್ ಮಾರುಕಟ್ಟೆಯಲ್ಲಿ ಹಾಗಿಲ್ಲ. ಮಳೆ ಬಂದ್ರೆ ಈ ಮಳೆ ಯಾಕಾದ್ರೂ ಬಂತು ಅನ್ನೋ ಹಾಗೆ ಇಲ್ಲಿನ ಜನರು ಮತ್ತೆ ಇಲ್ಲಿನ ವ್ಯಾಪಾರಿಗಳು ಗೋಳಿಡುವಂತಹ ಪರಿಸ್ಥಿತಿಯೊಂದು ಧಾರವಾಡದ ಸೂಪರ್ ಮಾರುಕಟ್ಟೆಯಲ್ಲಿ ಕಂಡು ಬಂದಿದೆ. ಅಷ್ಟಕ್ಕೂ ಯಾಕಪ್ಪ ಹೀಗೆ ಅಂತೀರಾ? ಈ ಸ್ಟೋರಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೌದು, ಧಾರವಾಡದ ಸೂಪರ್ ಮಾರುಕಟ್ಟೆ ಅಭಿವೃದ್ಧಿ ಯಾವಾಗ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕಾಡ್ತಾ ಇದೆ. ಗ್ರಾಹಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆಗಳು ಬಿಡಾಡಿ, ದನ ನಾಯಿಗಳು ಅಡ್ಡಾಡುವಂತಹ ಪರಿಸ್ಥಿತಿ, ಇನ್ನು ದುರ್ಗಂಧ ಬೀರುವ ಕಸದ ರಾಶಿ, ಇದರಿಂದ ಗ್ರಾಹಕರಿಗೆ ನಿತ್ಯ ನರಕ ಯಾತನೆ ಆಗಿರುವುದಂತೂ ಸುಳ್ಳಲ್ಲ. ಇದಲ್ಲದೆ ಯಾವುದೋ ಹಳ್ಳಿಗಾಡಿನ ಸಮಸ್ಯೆಯಲ್ಲ, ಧಾರವಾಡದ ಸೂಪರ್ ಮಾರುಕಟ್ಟೆಯಲ್ಲಿ ನಿತ್ಯ ಕಂಡುಬರುವಂತಹ ದೃಶ್ಯಗಳು ಇವಾಗಿವೆ. ಸೂಪರ್ ಮಾರುಕಟ್ಟೆಯ ಸಮಸ್ಯೆಗಳು ಆಗರವಾಗಿ ಅದನ್ನು ನವೀಕರಿಸಬೇಕೆನ್ನುವ ಪ್ರಸ್ತಾವನೆ ಈವರೆಗೂ ಕೂಡ ಯಾರೂ ಕೂಡ ಮಾಡಿಲ್ಲ. ಸಾರ್ವಜನಿಕರಿಗೆ ಅನುಕೂಲದ ದೃಷ್ಟಿಯಿಂದ ನಗರದಲ್ಲಿ ಸೂಪರ್ ಮಾರುಕಟ್ಟೆಯನ್ನ ನಿರ್ಮಿಸಲಾಗಿದೆ. ಸುಮಾರು 35 ವರ್ಷಗಳ ಹಿಂದೆಯೇ ನಿರ್ಮಾಣ ಮಾಡಲಾಗಿದ್ದು ಪ್ರತಿ ಮಂಗಳವಾರ ಭರ್ಜರಿ ಸಂತೆ ಕೂಡ ಇಲ್ಲಿ ನಡೆಯುತ್ತದೆ. ಆದರೆ ಸ್ವಚ್ಛತೆ ಇಲ್ಲದ ಕಾರಣ ವ್ಯಾಪಾರಸ್ಥರು ಮತ್ತು ಗ್ರಾಹಕರಿಗೆ ಮಾರುಕಟ್ಟೆ ಒಂದು ರೀತಿಯ ಚಿತ್ರ ಹಿಂಸೆ ನೀಡುವಂತಹ ಪರಿಸ್ಥಿತಿ ಧಾರವಾಡದ ಸೂಪರ್ ಮಾರುಕಟ್ಟೆ ಇಲ್ಲಿಯಾಗಿದೆ. ಮಾರುಕಟ್ಟೆಯಲ್ಲಿ ಬಿಡಾಡಿ ದನಗಳು ಹಾಗೂ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಸೂಪರ್ ಮಾರುಕಟ್ಟೆಯ ಕೆಲ ರಸ್ತೆಗಳನ್ನ ಕಾಂಕ್ರೀಟ್ ರಸ್ತೆಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಸರ್ಕಾರ ಯೋಚಿಸಿತ್ತು. ಆದರೆ ಉಳಿದ ರಸ್ತೆಗಳು ಕಾಂಕ್ರೀಟ್ ಭಾಗ್ಯ ಕಂಡು ಹಲವು ವರ್ಷಗಳೇ ಕಳೆದಿವೆ. ರಸ್ತೆಯಲ್ಲಿ ಬಿಡಾಡಿ ನಾಯಿಗಳು ಹಾಗೂ ದನಗಳ ಹಾವಳಿಯಿಂದಾಗಿ ಜನರು ಕಿರಿಕಿರಿಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಧಾರವಾಡದ ಸೂಪರ್ ಮಾರುಕಟ್ಟೆಯಲ್ಲಿ ಕಂಡು ಬರುತ್ತಿದೆ. ಇನ್ನು ದಿನನಿತ್ಯದ ಗ್ರಾಹಕರು ಮತ್ತು ವ್ಯಾಪಾರಿಗಳು ಜೀವವನ್ನ ಕೈಲಿ ಹಿಡಿದುಕೊಂಡೇ ವಹಿವಾಟು ಮಾಡುವಂತಹ ಅನಿವಾರ್ಯತೆಯು ಕೂಡ ಇದರಲ್ಲಿ ಉಂಟಾಗಿದೆ. ಇವೆಲ್ಲ ಸಮಸ್ಯೆಗಳು ಪಾಲಿಕೆಯ ಗಮನಕ್ಕೆ ಬಂದರೂ ಕೂಡ ಪಾಲಿಕೆಯವರು ಈ ಕಡೆ ತಲೆ ಹಾಕಿ ಕ್ಯಾರೆ ಅನ್ನುವಂತಹ ಪರಿಸ್ಥಿತಿ ಧಾರವಾಡದಲ್ಲಿ ಕಂಡು ಬರುತ್ತಿದೆ. ಸುಮಾರು 20-25 ವರ್ಷಗಳಿಂದ ಸುಮಾರು ಮಾರುಕಟ್ಟೆ ಅಭಿವೃದ್ಧಿಪಡಿಸುವ ಕುರಿತು ಅನೇಕ ಬಾರಿ ಹೋರಾಟ ಸಹ ಇಲ್ಲಿ ನಡೆದಿದೆ. ಆದರೆ ಆ ಹೋರಾಟಗಳು ಫಲ ಮಾತ್ರ ಈವರೆಗೂ ಕಂಡಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತ ಅವಧಿಯಲ್ಲಿ ಸೂಪರ್ ಮಾರುಕಟ್ಟೆ ಅಭಿವೃದ್ಧಿ ಮಾಡುವ ಕುರಿತು ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು. ಇದರ ಬಗ್ಗೆ ನೀಲಿ ನಕ್ಷೆಯನ್ನ ಸಹ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಆದರೆ ಈವರೆಗೂ ಮಾತ್ರ ಅದು ಜಾರಿಗೆಯಾಗುವುದರಲ್ಲಿ ಯಾವುದೇ ಸಂದೇಹ ಕೂಡ ಪಡೆದೇ ಇಲ್ಲ. ಇನ್ನು ಶೌಚಾಲಯದ ವಿಷಯದಲ್ಲಿ ಬಂದರೆ ಶೌಚಾಲಯವಿಲ್ಲ, ನೀರಿಲ್ಲ. ಇನ್ನು ಮಳೆಗಾಲದ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿ ತರಕಾರಿ ಮಾರಾಟ ಮಾಡುವವರಿಗೆ ಹಲವು ರೀತಿಯ ತೊಂದರೆ ಸಹ ಅನುಭವಿಸುವಂತಾಗಿದೆ. ಗ್ರಾಹಕರು ಹಾಗೂ ಅಲ್ಲಿನ ವ್ಯಾಪಾರಿಗಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಕಿರಿಕಿರಿಗಳು ಕೂಡ ಉಂಟು ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಮಾರುಕಟ್ಟೆಯಲ್ಲಿ ಒಳ ರಸ್ತೆಗಳಲ್ಲಿ ಕಾರಣ ಚರಂಡಿ ನೀರು ನಿಂತಲ್ಲೇ ನಿಂತು ದುರ್ವಾಸನೆ ಬೀರುತ್ತಿದ್ದು, ಇದರಿಂದ ಗ್ರಾಹಕರು ಮತ್ತು ವ್ಯಾಪಾರಿಗಳು ಮೂಗು ಮುಚ್ಚಿಕೊಂಡು ವಹಿವಾಟು ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತಿದೆ.
ಶಿವಾಜಿ ಸರ್ಕಲ್ ನಿಂದ ಹಿಡಿದು ಸೂಪರ್ ಮಾರುಕಟ್ಟೆ ಇದ್ದಕ್ಕೂ ಬೆರಳಣಿಕೆಯಷ್ಟು ಶೌಚಾಲಯ ನಿರ್ಮಿಸಲಾಗಿದೆ. ಅವು ಸ್ವಚ್ಛತೆ ಇಲ್ಲದ ಕಾರಣ ದುರ್ವಾಸನೆ ಸಹ ಬೀರುತ್ತಿವೆ. ಪಕ್ಕದಲ್ಲೇ ಮೀನು ಮಾರಾಟಕ್ಕೆ ಇದೆ, ಆದ್ದರಿಂದ ವ್ಯಾಪಾರಿಗಳು ಹಾಗೂ ಗ್ರಾಹಕರು ಹಲವು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಎಂಬುದು ಸ್ಥಳೀಯರು ಆರೋಪವನ್ನ ಮಾಡುತ್ತಿದ್ದಾರೆ. ಇನ್ನು ಮಳೆಗಾಲದ ಆರಂಭವಾಗುತ್ತಿದ್ದಂತೆ ಧಾರವಾಡದಲ್ಲಿ ಸುರಿಯುವ ಜಡಿ ಮಳೆಗೆ ಇಡೀ ಸೂಪರ್ ಮಾರುಕಟ್ಟೆಯಲ್ಲೇ ಒಂದು ರೀತಿ ಕೆಸರಿನ ಗದ್ದೆಯಂತಾಗಿರುತ್ತದೆ. ಒಂದೆಡೆ ಮಳೆ ನೀರು, ಇನ್ನೊಂದೆಡೆಗೆ ಚರಂಡಿ ನೀರು ಸೇರಿ ಸೂಪರ್ ಮಾರುಕಟ್ಟೆ ಗಬ್ಬೆದ್ದು ಹೋಗುವಂತಹ ಪರಿಸ್ಥಿತಿ ದಿನ ಬೆಳಗಾದ್ರೆ ಕಾಣಬಹುದಾಗಿದೆ. ಈ ಕೂಡಲೇ ಸರ್ಕಾರ ಮಾರುಕಟ್ಟೆ ನವೀಕರಿಸಿ ಬಳಕೆಗೆ ನೀಡಬೇಕೆಂಬುದು ಗ್ರಾಹಕರು ಹಾಗೂ ಅಲ್ಲಿನ ವ್ಯಾಪಾರಿಗಳು ಒತ್ತಾಯಿಸೆಯಾಗಿದೆ. ಒಟ್ಟಿನಲ್ಲಿ ಹಲವು ವರ್ಷಗಳಿಂದ ಸೂಪರ್ ಮಾರುಕಟ್ಟೆ ವ್ಯವಸ್ಥೆಗೆ ಸುಧಾರಣೆಯಾಗದೆ ಹಾಗೆ ಉಳಿದುಕೊಂಡಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿಯನ್ನ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಅಭಿವೃದ್ಧಿ ಹೊಂದುತ್ತಿರುವ ಧಾರವಾಡಕ್ಕೆ ಸೂಪರ್ ಮಾರುಕಟ್ಟೆ ಒಂದು ಅಪವಾದವೆಂಬಂತಿದೆ. ಆದಷ್ಟು ಬೇಗ ಸೂಪರ್ ಮಾರುಕಟ್ಟೆಯ ನವೀಕರಣಗೊಂಡು ಸಮಸ್ಯೆಯಿಂದ ಮುಕ್ತವಾಗಲಿ ಎಂದು ವ್ಯಾಪಾರಸ್ಥರು ಹೇಳುತ್ತಿದ್ದಾರೆ. ಇನ್ನು ಕೆಲವೊಬ್ಬರು ವ್ಯಾಪಾರಸ್ಥರು ಈ ರೀತಿಯಾಗಿ ಹೇಳುತ್ತಿದ್ದಾರೆ, ಹಲವು ವರ್ಷಗಳಿಂದ ಸೂಪರ್ ಮಾರುಕಟ್ಟೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ. ಇಲ್ಲಿನ ವ್ಯಾಪಾರಿಗಳು ಹಾಗೂ ಗ್ರಾಹಕರು ದಿನನಿತ್ಯವಾದರೆ ನಿತ್ಯವೂ ನರಕ ಯಾತನೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಸೂಪರ್ ಮಾರುಕಟ್ಟೆ ಅಭಿವೃದ್ಧಿ ಹೊಂದಿದರೆ ಇರುವುದಕ್ಕೆ ಅಧಿಕಾರಿಗಳು ಇಚ್ಛಾಶಕ್ತಿ ಕೊರತೆ ಇದಕ್ಕೆ ಮುಖ್ಯ ಕಾರಣ ಎಂದು ಇಲ್ಲಿನ ವ್ಯಾಪಾರಸ್ಥರು ತಿಳಿಸಿದ್ದಾರೆ. ನಮ್ಮ ಮಾತು ಅಡಿ ಬಹಳ ಆಗೈತಿ, ಮನ್ ನೋಡ್ರ ಹೊತ್ಕೊಂಡ್ ಬಿದ್ದೇನ್ರಿ. ಇಲ್ಲಿ ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ನಾವು ಯಾರಿಗೆಂತ ಹೇಳ್ಬೇಕ್ರಿ? ನಿಮ್ಮ ದೊಡ್ಡವರು ಹೆಂಗಾರ ಮಾಡಿ ನಮ್ಗೆ ರೋಡ್ ಮಾಡ್ಕೊಡ್ರಿ. ನಾವು ಚಂತಾನ ಒಂದ್ 10 ರೂಪಾಯಿ ಹುಟ್ಟುವಲ್ದು ಹೆಂಗಾರ ಮಾಡಿ ನಿಮ್ ಕೈ ಮುಗಿತೇವಿ, ನಮ್ಗೆ ರೋಡ್ ಮಾಡ್ಕೊಡ್ರಿಪ್ಪ. ಎಲ್ಲಾರು ಹೇಳಿದ್ರು, ಯಾರು ಬರ್ತಾರ ಅತ್ತಿ ಮಾಡ್ಕೋತಾರ ಹೊಕ್ಕಾರ. ಎಷ್ಟು ದಿನ ಅದು ಬರೀ ಅತ್ತಿ ಮಾಡೋದ ಆತ, ರೋಡ್ ಮಾಡೋರು ಯಾರು ಇಲ್ಲ. ಏನ್ ನೋಡ್ರಿ, ನಿಮ್ ಕೈ ಮುಗಿತೇವಿ, ಚಂದ ರೋಡ್ ಮಾಡ್ಕೊಡ್ರಿಪ್ಪ. ನಮ್ಗೆ ಇನ್ನ ಏನ್ ವ್ಯಾಪಾರ ಇಲ್ಲ, ಗೋಣಿನ ಆಗಿಲ್ಲ. ಏನ್ ಮಾಡೋದ್ರಿ, ಸುಮ್ ಕುಂತೇವ್ರಿ. 30 ವರ್ಷ ಆತ್ರಿ ಇಲ್ಲಿ. 30 ವರ್ಷ ಹಿಂಗೈತ್ರಿ, 30 ವರ್ಷ ಆದ್ರೆ ಹಿಂಗೈತ್ರಿ. ಯಾರು ಹೇಳೋರ ಇಲ್ಲ ಇಲ್ಲಿ. ನೋಡಿದ್ರಲ್ಲ, ವ್ಯಾಪಾರಿಗಳು ಯಾವ ರೀತಿಯಾಗಿ ತಮ್ಮ ಸಮಸ್ಯೆಯನ್ನ ತೋರಿಕೊಳ್ಳುತ್ತಿದ್ದಾರೆಂದು. ಒಂದು ಕಡೆ ಬಿಜೆಪಿಯವರಾಗಿರ್ಬೋದು, ಮತ್ತೊಂದು ಕಡೆ ಕಾಂಗ್ರೆಸ್ನವರಾಗಿರ್ಬೋದು, ಆರಿಸಿ ಬರೋದಕ್ಕಿಂತ ಮುಂಚೆ ನಾವು ಮಾಡಿಕೊಡುತ್ತೇವೆ ಅಂತ ಹೇಳುತ್ತಾರೆ. ಆದರೆ ಗೆದ್ದವಂತ ನಂತರ ಯಾರೊಬ್ಬರು ಕೂಡ ಈ ವ್ಯಾಪಾರಸ್ಥರಿಗೆ ಒಂದು ಅನುಕೂಲವಾಗುವಂತಹ ಪರಿಸ್ಥಿತಿಯನ್ನ ಮಾಡೋದಿಲ್ಲ ಅನ್ನೋದೇ ಇಲ್ಲಿನ ವ್ಯಾಪಾರಿಗಳಿಗೆ ನೋವಾಗಿದೆ. ನಿಜಕ್ಕೂ ಕೂಡ ಇಂತಹ ಸರ್ಕಾರವು ಇದ್ದರಷ್ಟು ಬಿಟ್ಟರಷ್ಟು ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿನ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ಸೂಪರ್ ಮಾರುಕಟ್ಟೆಯ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಇಲ್ಲಿನ ವ್ಯಾಪಾರಿಗಳು ಹಾಗೂ ಗ್ರಾಹಕರು ದಿನನಿತ್ಯ ಅನುಭವಿಸುವ ಯಾತನೆ. ಅಸಲಿಗೂ ಅಧಿಕಾರಿಗಳು ಇದ್ದಾರೋ ಇಲ್ಲವೋ ಎಂಬುವಂತಹ ಅನುಮಾನವು ಕೂಡ ಉಂಟಾಗುತ್ತಿದೆ. ನಗರದ ವಿದ್ಯಾನಗರಿ ಅನ್ಕೊಂಡು ವಿದ್ಯಾಕಾಶ ಅನ್ನಿಸ್ಕೊಂಡಂಥ ನಗರದಲ್ಲಿ ಸೂಪರ್ ಮಾರ್ಕೆಟ್ ಅನ್ನೋದಂಥ ಮಾರ್ಕೆಟ್ ಇದೆ ಇಲ್ಲಿ. ಇಲ್ಲಿ ಯಾವುದೂ ಸವಲತ್ತುಗಳಿಲ್ಲ, ಮಳೆ ಬಂದರೆ ರೊಜ್ಜಾಗ್ತದೆ, ಏನೂ ಇಲ್ಲ. ಯಾವ ಅಧಿಕಾರಿಗಳು ಬರ್ತಾರೆ ನೋಡ್ತಾರೆ, ರಾಜಕೀಯ ವ್ಯಕ್ತಿಗಳು ಬಂದರು ಎಲ್ಲ ನೋಡಿದ್ರು ಮಾಡಿದ್ರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೂರಿಗೆ ಏನಾಗ್ತಿಲ್ಲ. ಧಾರವಾಡ ನಗರದ ಸಂಧಿಯಲ್ಲೆಲ್ಲ ರೋಡ್ಗಳು ಮಾಡಿದಿರಿ, ನಮ್ಮ ಸೂಪರ್ ಮಾರ್ಕೆಟ್ನಲ್ಲಿ ಒಂದು ರೋಡ್ ಮಾಡಿಕೊಡ್ಬೇಕಂತ ಎಲ್ಲರಲ್ಲಿ ವಿನಂತಿ ನಮ್ದು. 10 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಸರ್, ಆದ್ರೆ ಮಾರ್ಕೆಟ್ ನಮ್ಮ ಎಲ್ಲ ಕಡೆ ಸುಧಾರಣೆ ಆಗಿದೆ, ನಮ್ದು ಇದು ಒಂದು ರೋಡ್ ಮಾತ್ರ ಸುಧಾರಣೆ ಆಗಿಲ್ಲ. 20 ವರ್ಷ ಈ ರೋಡ್ ಸುಧಾರಣೆ ಆಗಿಲ್ಲ. ಸೂಪರ್ ಮಾರ್ಕೆಟ್ ಬಾಜು ಎಲ್ಲ ರೋಡ್ಗಳು ಮಾಡಿದ್ದಾರೆ, ಈ ರೋಡ್ ಒಂದು ಮಾಡ್ತಾ ಇಲ್ಲ. ಇದಕ್ಕೆ ಏನಾಗಿದೆ ಗೊತ್ತಾಗಿಲ್ಲ ಸರ್, ಬರೀ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ಮಾಡ್ತಾ ಇಲ್ಲ ಸರ್. ಆದಷ್ಟು ಬೇಗ ಎಲ್ಲರೂ ಮಾಡಿಕೊಡ್ಲಿ ಅಂತ ನಮ್ದು ವಿನಂತಿ ಸರ್. ಹೌದು, ಕೇಳಿದ್ರಲ್ಲ ಇವರ ಗೋಳು. ಮಳೆಗಾಲ ಬಂದ್ರೆ ಸಾಕು, ಈ ಕಡೆ ಜನರು ಬರುವುದೇ ಇಲ್ಲ.
ಇನ್ನು ಜನರು ಬರುವುದು ಕಡಿಮೆ ಆಗಿಬಿಡುತ್ತದೆ, ಬಂದರೂ ಕೂಡ ಜಿಕ್ಕೋತ ಜಿಕ್ಕೋತ ಹೋಗಿಬಿಡುತ್ತಾರೆ ಅಂತ ವ್ಯಾಪಾರಿಗಳು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಇದಕ್ಕೆ ಕಾರಣ ಇಲ್ಲಿ ನಿಂತಿರುವಂತಹ ಕೊಳಚೆ ನೀರು ಮತ್ತು ವಾಸನೆಯಂತಿರುವಂತಹ ನೀರು. ಇನ್ನು ಅಧಿಕಾರಿಗಳು ವಿಷಯಕ್ಕೆ ಇದನ್ನ ತಂದರೆ ಮುಂದೆ ಒಂದಿನ ಮಾಡಿಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಇನ್ನು ಅಧಿಕಾರಕ್ಕೆ ಬಿಜೆಪಿ ಬಂದ್ರೆ ಎಲ್ಲಾ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ ಅಂತ ತಿಳಿದಿದ್ದೆವು. ಆದ್ರೆ ನಮ್ಮ ಗೋಳು ಕೇಳುವವರಾದ್ರೂ ಯಾರು ಅಂತ ನಮ್ಮವರೇ ಹೀಗೆ ಮಾಡುತ್ತಾರೆ ಅಂತ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಅಂಗಡಿ ಎದುರು ಕೆಸರು ತುಂಬಿದ ರಸ್ತೆ ಇದ್ದು ವ್ಯಾಪಾರ ತುಂಬಾ ಕಡಿಮೆ ಆಗುತ್ತಿದೆ. ಇನ್ನು ಕೆಲರಿನ ರಸ್ತೆಯಿಂದ ನಾ ಜಾರಿ ಬಿದ್ದು ಉಂಟು. ನಮ್ಮ ಗೋಳು ಕೇಳೋಕೆ ಬಂದಿರೋದಾದ್ರೂ ಯಾರು? ಇನ್ನು ನೀವೇ ಮೊದಲು ಬಂದ್ರಿ ಅಂತ ನ್ಯೂಸ್ ಟೈಮ್ ವರದಿಗಾರರಿಗೆ ವ್ಯಾಪಾರಸ್ಥರು ಭೇಷಣುತ್ತಿದ್ದಾರೆ. ಒಟ್ಟಿನಲ್ಲಿ ಒಂದು ಕಡೆ ಸರ್ಕಾರ ಉಳಿಸಿಕೊಳ್ಳಲು ಎರಡೂ ಪಕ್ಷದವರು ಕಿತ್ತಾಡುತ್ತಿದ್ದಾರೆ. ಇಂತಹ ಜನರ ಗೋಳುಗಳನ್ನು ಕೇಳೋರು ಯಾರು ಎಂಬುದೇ ಒಟ್ಟಿನಲ್ಲಿ ತಿಳಿದು ಬರುವಂತಹ ವಿಷಯವಾಗಿದೆ. ವರದಿಗಾರ ಸಂತೋಷ್ ಚಾಮ್ರಾಜ್ ಜೊತೆ ನ್ಯೂಸ್ ಟೈಮ್ ಧಾರವಾಡ. व्यापार करने लग तो 25 वर्ष से हैं यहाँ रोड हो रहा नहीं क्या नहीं चिक्कड़ हम ना गिराक आ रहे नहीं हाँ सब आ रहे हैं गिराक ऊपर नाट को जा रहे हैं हम ना व्यापार नहीं क्या नहीं सब जिन्हें चिक्कड़ कर रहे हैं रोड नहीं कर रहे हैं सब वापस जा रहे हैं सब ये सुपर मार्केट कहते हैं ऊपर ही जाते हैं हम ना गिराक आए तो गुरु का एक तरास है रोड का एक तरास है उसे वोट डालो इसे वोट डालो कहते किसे चुन ले कहे तो वोट डाले किसे बीजेपी चुन ले कहे तो रोड करते हैं कहते हैं बीजेपी चुन ले कहे तो रोड नहीं कहने चिकड़ में जा रहे हैं बीबी अम्मी व्यापार करने लग तो 25 वर्ष से हैं ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಮಳೆ ಬಂದ್ರೆ ಯಾವ ರೀತಿ ಖುಷಿ ಆಗುತ್ತಿರುವಂತಹ ಜನರು ಇವತ್ತು ಒಂದ್ ಕಡೆ ದುಃಖ ಪಡುವಂತಹ ಪರಿಸ್ಥಿತಿ ಧಾರವಾಡದಲ್ಲಿ ಉಂಟಾಗಿದೆ. ಇನ್ನು ಧಾರವಾಡದ ಸೂಪರ್ ಮಾರುಕಟ್ಟೆ ಎಂದೇ ಖ್ಯಾತಿಯಾಗಿರುವ ಈ ಮಾರುಕಟ್ಟೆಯಲ್ಲಿ ಹೆಸರಿಗಷ್ಟೇ ಸೂಪರ್ ಎನ್ನುವಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಇಂತಹ ಗೋಳನ್ನ ಯಾರು ಕೇಳುವರು ಎಂಬುದೇ ನಿಜಕ್ಕೂ ಕೂಡ ಹೇಳಲಾರದ ಸಂಗತಿಯಾಗಿದೆ. ವರದಿಗಾರ ಸಂತೋಷ್ ಜಾಮ್ರೆ ಜೊತೆ ನ್ಯೂಸ್ ಟೈಮ್ ಧಾರವಾಡ.